ಒಂದ್ಸಲ ಯೋಚನೆ ಮಾಡಿ ನೋಡಿ ನೀವು ನಿಮ್ಮ ಟಿ ವಿಯನ್ನು ಸ್ಮಾರ್ಟ್ಫೋನ್ನ ನ ನಿಮ್ಮ ಮನಸ್ಸಿನಿಂದಲೇ ಕಂಟ್ರೋಲ್ ಮಾಡೋ ರೀತಿ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ ಆಕ್ಚುಲಿ ಆ ರೀತಿ ಒಂದು ಟೆಕ್ನಾಲಜಿಯನ್ನು ಎಲಾನ್ಮಸ್ ಕವರ ನ್ಯೂರಾ ನ್ಯೂರಾಲಿಂಕ್ ಅವರು ತಗೊಂಬರ್ತಾ ಇದ್ದಾರೆ ಹಾಯ್ ನಾನು ಡಿಫ್ರೆಂಟ್ ಟೆಕ್ನಿಕ್ ಕನ್ನಡ ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ನ್ಯೂಸ್ಗೆ ಸ್ವಾಗತ ಪ್ರತಿ ವಾರದಂತೆ ಈ ವಾರ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ನ್ಯೂಸ್ ಎಲ್ಲ ಇದೆ ಹೌದು ಮಸ್ಕ್ ಕವರ ಕಂಪನಿ ನ್ಯೂರಾ ನ್ಯೂರಾಲಿಂಕ್ ಅವರು ಈ ಒಂದು ಟೆಕ್ನಾಲಜಿಯನ್ನು ಆಕ್ಚುಲಿ ಟೆಸ್ಟ್ ಮಾಡಿರುವಂಥದ್ದು ಮೊದಲ ಬಾರಿಗೆ ಒಬ್ಬ ಮನುಷ್ಯನ ತಲೆಗೆ ಒಂದು ಚಿಪ್ಪನ್ನು ಇಂಪ್ಲಾಂಟ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಪ್ರಾಕ್ಟಿಕಲ್ ಆಗಿ ಇಷ್ಟಿನ ಬರೀ ನಾವು ಕೇಳ್ತಾ ಇದ್ದವು ಈ ರೀತಿ ಬರುತ್ತೆ ಒಂದು ಟೆಕ್ನಾಲಜಿ ಅಂತ ಇದೀಗ ನ್ಯೂರಾಲಿಂಕ್ ಅವರು ಒಬ್ಬ ಮನುಷ್ಯನ ತಲೆಗೆ ಈ ಚಿಪ್ಪನ್ನೇ ಹಾಕ್ಬಿಟ್ಟಿದ್ದಾರೆ ಆಯಿತಾ ಈ ವ್ಯಕ್ತಿ ನೆಕ್ಸ್ಟಿಂದ ಅವನ ಸ್ಮಾರ್ಟ್ ಫೋನನ್ನು ಲ್ಯಾಪ್ಟಾಪನ್ನು ಯಾವುದೇ ಎಲೆಕ್ಟ್ರಾನಿಕ್ ವಸ್ತುವನ್ನು ತನ್ನ ಮನಸ್ಸಿನಿಂದ ಟೆಲಿಪತಿ ಮುಖಾಂತರ ಕಂಟ್ರೋಲನ್ನ ಮಾಡ್ಬೋದು ನಮಗಿದು ಈಗ ವಿಚಿತ್ರ ಅನ್ನಿಸ್ಬೋದು ಆದರೆ ಫ್ಯೂಚರ್ನಲ್ಲಿ ತುಂಬ ನಾರ್ಮಲ್ ಆಗುತ್ತೆ ನೆಕ್ಸ್ಟಿಂದ ನನಗನಿಸ್ದಂಗೆ ನಮಗೆ ಲ್ಯಾಪ್ಟಾಪು ಸ್ಮಾರ್ಟ್ಫೋನ್ ಅವಶ್ಯಕತೆ ಇರೋದೇ ಇಲ್ವೇನೋ ಆಯಿತಾ ಅವರೇ ಒಂದು ಕಾಂಟ್ಯಾಕ್ಟ್ ಲೆನ್ಸ್ ಲೆನ್ಸ್ ರೀತಿ ಒಂದು ಡಿಸ್ಪ್ಲೇ ನಮಗೆ ಕಣ್ಣಿಗೆ ಹಾಕ್ತಾರೆ ಸೊ ನಮಗೆ ಅಲ್ಲೇ ಒಂದು ಸ್ಮಾರ್ಟ್ಫೋನ್ ಮನಸ್ಸಲ್ಲೇ ಯೋಚನೆ ಮಾಡಿದ್ರೆ ಅಲ್ಲೇ ಸ್ವೈಪ್ ಮಾಡ್ತಾ ಇರ್ತೀವಿ ಮನಸ್ಸಲ್ಲಿ ಮನಸಲ್ಲೇ ಒಂದು ಏನೋ ಡಿಸೈನ್ ಮಾಡ್ತಾ ಇರ್ತೀವಿ ಲ್ಯಾಪ್ಟಾಪ್ ಮುಖಾಂತರ ಸೊ ಆ ರೀತಿ ಟೆಕ್ನಾಲಜಿ ಬರುವಂಥದ್ದು ನಂಗೆ ಸಿಂಗ್ ತುಂಬ ಜಾಸ್ತಿನ ಕಾಯಬೇಕಾಗಿಲ್ಲ ಆಯಿತು ಅಷ್ಟು ಫಾಸ್ಟಾಗಿ ಈ ಒಂದು ಟೆಕ್ನಾಲಜಿ ಗ್ರೋ ಆಗ್ತಾ ಇದೆ ಸದ್ಯಕ್ಕೆ ಯೂರೇನು ಇಂಪ್ಲಾಂಟ್ ಮಾಡಿದರೆ ಸ್ಮಾರ್ಟ್ ಫೋನ್ನ ನಾವು ಕಂಟ್ರೋಲ್ ಮಾಡ್ಬೋದು ಮನಸ್ಸಿಂದ ಸ್ಮಾರ್ಟ್ ಫೋನ್ ಕೈಲಿಕೋತೀರಾ ಇನ್ಸ್ಟಾಗ್ರಾಮ್ನ ರೀಲ್ಸ್ ಸ್ವೈಪ್ ಮಾಡಬೇಕಾ ಮನಸಲ್ಲ ಹೆಂಗಂದ್ರೆ ಅದೇ ಸ್ವೈಪ್ ಆಗ್ತಾ ಇರುತ್ತೆ ಫುಲ್ಲಿಂಗ್ ಹಿಂಗೆ ಬೆಂಕಿ ಗುರು ಯಪ್ಪ ಇನ್ನೂ ಏನೇನು ನೋಡ್ಬೇಕಾ ಈ ಕಣ್ಣಲ್ಲಿ ಗೊತ್ತಿಲ್ಲ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಾವು ಗೂಗಲ್ ಮ್ಯಾಪನ್ನು ತುಂಬ ನಂಬ್ತಿವಿ ಬ್ಲೈಂಡ್ ಬ್ಲೈಂಡಾಗಿ ಅದೆಲ್ಲ ಕರ್ಕೊಂಡೋಗುತ್ತೆ ಅಲ್ಲಿ ಹೋಗ್ತೀವಿ ತಮಿಳ್ನಾಡಲ್ಲಿ ಒಬ್ಬ ವ್ಯಕ್ತಿ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದಾನೆ ಆಯಿತಾ ಸುಮ್ಮನೆ ಫಾಸ್ಟಾಗಿ ಹೋಗ್ತಾ ಇದೆ ನೋಡಿಲ್ಲ ಮುಂದಗಡೆ ಸ್ಟೇರ್ ಕೇಸ್ ನುಗ್ಗಿಸ್ಬಿಟ್ಟು ಅವನು ಹಂಗೇನೆ ಯಾರಿಗೆ ಗೊತ್ತಿರುತ್ತೆ ಅದು ಬೇರೆ ಕರ್ನಾಟಕ ರಿಜಿಸ್ಟ್ರೇಷನ್ ಇಲ್ಲಿಂದ ನಮ್ಮ ಕರ್ನಾಟಕದಿಂದ ತಮಿಳ್ನಾಡಿಗೆ ಏನೋ ಹೋಗಿದ್ರು ಅಂತ ಕಾಣುತ್ತೆ ಸೊ ಗೂಗಲ್ ಮ್ಯಾಪನ್ನೇ ನಂಬ್ಕೊಂಬಿಟ್ಟು ಹೋಗವ್ರೆ ರೋಡಲ್ಲಿ ಹೆಂಗೆ ಸ್ಟೇರ್ ಕೇಸೋ ಗೊತ್ತಿಲ್ಲ ಗುರು ನುಗ್ಗವ್ರೆ ನೋಡ್ತಾ ಇದ್ರೆ ಆ ಫೋಟೋ ತೋರಿಸ್ತದ್ ನಾನು ನಿಮಗೆ ಸ್ಟೇರ್ ಕೇಸು ಅಳಿಕೆ ನೋವು ಬಾ ಯಪ್ಪಾ ದೇವ್ರೇನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಸಲ ಯೋಚನೆ ಮಾಡಿ ನೋಡಿ ಒಂದು ಮಗು ಇದೆ ಅಂತ ಅನ್ಕೊಳ್ಳಿ ಆಯಿತು ಇಲ್ಲಾಂದರೂ ಅನ್ಕೊಳ್ಳಿ ಮಗು ಇದೆ ಅಂತ ಹನ್ನೊಂದು ವರ್ಷದ ಮಗು ಆ ಮಗು ಒಂದು ಫೋನ್ ಕೇಳಿದ್ ನಂಗೆ ಫೋನ್ ಬೇಕು ಹನ್ನೊಂದು ವರ್ಷ ಹನ್ನೊಂದು ವರ್ಷಕ್ಕೆ ಫೋನ್ ಬೇಕಂತೆ ಮಗುಗೆ ಆಯಿತು ಕೊಡಿಸ್ತೀನಿ ಅಂತೀರ ನೀವು ನಂತರ ಜಾಸ್ತಿ ದುಡ್ಡಿಲ್ಲ ಒಂದು ಸ್ವಲ್ಪ ಕಡಿಮೆ ದುಡ್ಡಿನ ಕೊಡಿಸ್ತೀವಿ ಇಲ್ಲ ನನಗೆ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸೇ ಬೇಕು ಅನ್ನತ್ತೆ ನಿಮ್ಮ ಮಗು ಇಲ್ಲ ಅಷ್ಟೊಂದು ಬಡ್ಜೆಟ್ ಇಲ್ಲ ನಾನು ಬೇಕಾದ್ರೆ ನಿಂಗೆ ಐಫೋನ್ ಫೋನ್ ತರ್ಟೀನ್ ತಗೊಡ್ತೀನಿ ಆಯಿತಾ ಐಫೋನ್ ಫೋನ್ ತರ್ಟೀನ್ ತಗೊಡ್ತೀನಿ ಅಂತ ಅದಕ್ಕೆ ನಿಮ್ಮ ಮಗು ನೀವು ನನ್ನ ಜೀವನನೇ ಹಾಳು ಮಾಡ್ತಾಯಿದ್ದೀರಾ ಅಂದ್ಬಿಟ್ರೆ ಹಿಂಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ ಈಗಿನ ಕಾಲದ ಮಕ್ಕಳು ಹನ್ನೊಂದು ವರ್ಷದ ಮಗು ಅವರಪ್ಪ ಏನೋ ಅವರ ಪೇರೆಂಟ್ಸ್ ಏನೋ ನಾನು ಐಫೋನ್ ತರ್ಟೀನ್ ಕೊಡ್ತೀನಿ ಅಂದಿದ್ದಕ್ಕೆ ಇಲ್ಲ ನನಗೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸೇ ಬೇಕು ಅಂತ ಹಠ ಮಾಡ್ಕೊಂಡು ನನ್ನ ಜೀವನನೇ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ಕೊಂಡ್ಬಿಟ್ಟು ಮಾತಾಡಿರೋದು ರೆಡಿಟಲ್ಲಿ ಈ ಒಂದು ಪೋಸ್ಟ್ ವೈರಲ್ ಆಗಿತ್ತು ಯಪ್ಪ ಈಗಿನ ಕಾಲದ ಮಕ್ಕಳು ಸವಾಲು ಸಲ ಗುರು ಫಿಫ್ಟೀನ್ ಪ್ರೋ ಮ್ಯಾಕ್ಸೇ ಬೇಕು ಇನ್ನು ಮುಂದಿನ ಟೆಕ್ನ್ಯೂಸ್ ಬಂದುಬಿಟ್ಟು ಯುರೋಪಲ್ಲಿ ಇದೀಗ ಆಪಲ್ ಐಫೋನ್ಗೆ ಥರ್ಡ್ ಪಾರ್ಟಿ ಆ್ಯಪ್ ಸ್ಟೋರ್ನ ಸಪೋರ್ಟನ್ನು ಕೊಟ್ಟಿದ್ದಾರೆ ಆಯಿತಾ ಸೊ ಆ್ಯಂಡ್ರಾಯ್ಡಲ್ಲಿ ನಾವು ಹೆಂಗೆ ಒಂದು ತರ್ಡ್ ಪಾರ್ಟಿ ವೆಬ್ಸೈಟಿಂದ ಎ ಪಿ ಕೆನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋತೀವಿ ಅದೇ ರೀತಿ ಯುರೋಪಲ್ಲಿ ಜನಗಳು ಅವ್ರ ಐಫೋನಿಗೆ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಸೈಡ್ ಲೋಡ್ ಮಾಡ್ಬೋದು ಯಪ್ಪ ದೇವ್ರೆ ಇನ್ನು 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 ಐಫೋನ್ ನಂಗನಸ್ತ ಗೊತ್ತಿಲ್ಲ ಎಷ್ಟು ಸೆಕ್ಯೂರ್ ಅಂತ ಅವರು ಬರೀ ಆ್ಯಪ್ ಸ್ಟೋರ್ನಲ್ಲೇ ಡೌನ್ಲೋಡ್ ಮಾಡೋ ಥರ ಇದ್ದಿದ್ದರೆ ವೈರಸ್ಗಳೆಲ್ಲ ಅಷ್ಟೊಂದು ಬರ್ತಾ ಇರಲಿಲ್ಲ ಮಾಲ್ವೇರ್ಸ್ ಎಲ್ಲ ಬಟ್ ಈಗ ತರ್ಡ್ ಪಾರ್ಟಿ ಆ್ಯಪ್ ಸ್ಟೋರ್ನ ಆ್ಯಕ್ಸಸ್ ಕೊಟ್ಟಿರೋದ್ರಿಂದ ಅವ್ರ ಡಿವೈಸ್ ಸೆಕ್ಯೂರ್ ಆಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಈಗ ಕಾದ್ ನೋಡಬೇಕಾಗಿದೆ ಸೊ ನಂಗೆ ಅನಿಸ್ತಾ ನೆಕ್ಸ್ಟಿಂದ ಈ ಆ್ಯಂಡ್ರಾಯ್ಡ್ ಫೋನ್ಗೂ ಐಫೋನ್ಗೂ ಅಂಥ ಡಿಫ್ರೆನ್ಸೇ ಇರಲ್ವೇನೋ ಅಂತ ಕಾಣುತ್ತೆ ಕಾ ನೋಡೋಣ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರೀಸೆಂಟಾಗಿ ಲಾಂಚ್ ಆದ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಸಿರೀ ಸ್ಮಾರ್ಟ್ ನೀವು ಇನ್ಮೇಲೆ ಬ್ಲಿಂಕ್ ಇಟ್ಟಲ್ಲಿ ಬರೀ ಹತ್ತು ನಿಮಿಷಕ್ಕೆ ಆರ್ಡರ್ ಮಾಡ್ಬೋದು ಆಯಿತಾ ಹತ್ತೇ ನಿಮಿಷಕ್ಕೆ ನಿಮಗೆ ಹೊಸ ಫೋನ್ ಬರುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ ಬೆಂಕಿ ವಿಷಯ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ಏನು ಗ್ಯಾಲಕ್ಸಿ ಎ ಐ ಫೀಚರ್ ಅವ್ರದ್ದು ಲೇಟೆಸ್ಟ್ ಸ್ಮಾರ್ಟ್ ಬಂತು ಅಂದರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಸೀರೀಸ್ನಲ್ಲೇ ಸೋ ರಿಪೋರ್ಟ್ನ ಪ್ರಕಾರ ಕನ್ಫರ್ಮ್ ಆಗಿರೋ ಪ್ರಕಾರ ಸ್ಯಾಮ್ಸಂಗ್ ಅವರು ಹೇಳಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತನಕ ಈ ಒಂದು ಗ್ಯಾಲಕ್ಸಿ ಎ ಐ ಎ ಐ ಫೀಚರ್ ನಿಮ್ಗೆ ಫ್ರೀ ಸಿಗುತ್ತೆ ಅಲ್ಲಿರುವಂಥ ನಾವು ಎ ಎ ಐ ಎಫೆಕ್ಟ್ಸ್ನಲ್ಲಿ ಏನು ಆ್ಯಡ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ತನಕ ನಾವು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು ಅಂತ ಅದಾದಮೇಲೆ ಅವ್ರು ಚಾರ್ಜ್ ಮಾಡ್ತಾರಂತೆ ಆಯಿತಾ ಗೊತ್ತಿಲ್ಲ ಆಯಿತಾ ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಚಾರ್ಜ್ ಮಾಡ್ತಾರೋ ಆಮೇಲೆ ಆಮೇಲೂ ಎಕ್ಸ್ಟೆಂಡ್ ಮಾಡ್ತಾರೋ ಫ್ರೀ ಆಗಿ ಗೊತ್ತಿಲ್ಲ ಅವ್ರಿಗೆ ಸದ್ಯಕ್ಕೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಅಂದಿದ್ದಾರೆ ಸೊ ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ ಇನ್ನು ಮುಂದಿನ ಟೆಕ್ನ್ಯೂಸ್ ಬಂದುಬಿಟ್ಟು ನೆಕ್ಸ್ಟ್ ಬರುವಂಥ ಈ ಒಂದು ಐ ಓ ಎಸ್ ಏಯ್ಟೀನ್ ಅಪ್ಡೇಟು ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್ ಆಗಿರತ್ತಂತೆ ಆಯಿತಾ ಏನಕ್ಕೆ ಅಂತ ಅಂದರೆ ಆಪಲ್ನವರು ಕೂಡ ಈ ಐ ಓ ಎಸ್ ಏಯ್ಟೀನ್ನಲ್ಲಿ ಎ ಐ ಫೀಚರ್ಗಳನ್ನ ತೊಗೊಂಡ್ಬರ್ತಾ ಇದ್ದಾರೆ ಇದು ಆಲ್ಮೋಸ್ಟ್ ಎಲ್ಲ ಹಳೆ ಫೋನ್ಗಳಿಗೂ ಕೂಡ ಈ ಒಂದು ಐ ಓ ಎಸ್ ಏಯ್ಟೀನ್ ಅಪ್ಡೇಟ್ ಬರುತ್ತೆ ಬಟ್ ಲೇಟೆಸ್ಟ್ ಸ್ಮಾರ್ಟ್ ಫೋನ್ಗಳಿಗೆ ಮಾತ್ರ ಜಾಸ್ತಿ ಎ ಐ ಫೀಚರ್ಗಳು ಎನೇಬಲ್ ಆಗ್ಬೋದು ಅಂತ ಕಾಣುತ್ತೆ ಏನಕ್ಕೆ ಅಂದರೆ ಹಳೆ ಫೋನ್ಗಳಿಗೆ ಅಷ್ಟೊಂದು ಕೆಪಬಿಲಿಟೀಸ್ ಇರಲ್ಲ ಲೇಟೆಸ್ಟ್ ಫೋನ್ಗಳಿಗೆ ಜಾಸ್ತಿ ಇರುತ್ತೆ ಸೊ ಈ ಕಾರಣದಿಂದ ಎಲ್ಲದಕ್ಕೂ ಐ ಓ ಎಸ್ ಏಟೀನ್ ಬರುತ್ತೆ ಬಟ್ ಜಾಸ್ತಿ ಎ ಐ ಫೀಚರ್ಗಳು ಲೇಟೆಸ್ಟ್ ಫೋನ್ಗಳಲ್ಲಿ ಇರ್ತವೆ ಅಂತ ಕಾಣುತ್ತೆ ಕಾದ್ ನೋಡೋಣ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಇದಕ್ಕೆ ಖುಷಿ ವಿಷಯ ಅನ್ನಬೇಕೋ ಬೇಜಾರಾಗುವಂಥ ವಿಷಯ ಅನ್ನಬೇಕೋ ಗೊತ್ತಿಲ್ಲ ಜಿಯೋದವರು ಗೌರ್ನಮೆಂಟ್ನವರಿಗೆ ಈ ಟೂ ಜಿ ಮತ್ತು ತ್ರೀ ಜಿ ನೆಟ್ವರ್ಕನ್ನು ಡಿಸೇಬಲ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಟೂ ಜಿ ತ್ರೀ ಜಿ ಎರಡನ್ನೂ ಕೂಡ ಕಂಪ್ಲೀಟಾಗಿ ತೆಗೆದು ಬಿಡ್ತಾರೆ ನೆಟ್ವರ್ಕ್ ಸಿಗಲ್ಲ ನಿಮಗೆ ಸೊ ಏನಕ್ಕೆ ಈ ರೀತಿ ಸಜೆಷನ್ನ ಕೊಡ್ತಾ ಇದ್ರೆ ಅಂದರೆ ತುಂಬ ಫಾಸ್ಟಾಗಿ ಫೋರ್ ಜಿ ಫೈ ಜಿಗೆ ಎಲ್ಲರೂ ಕೂಡ ಟ್ರಾನ್ಸ್ಫರ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದು ಕೆಲವು ಜನ ಖುಷಿ ಮ್ಯಾಟ್ರ್ ಆಗೋಲ್ಲ ಕೆಲವು ಜನಕ್ಕೆ ಖುಷಿನೂ ಕೊಡಲ್ಲ ಮ್ಯಾಟ್ರೂ ಆಗೋಲ್ಲ ಬಟ್ ಕೆಲವು ಜನಕ್ಕೆ ಅಂದರೆ ಹಳ್ಳಿಗಳಲ್ಲಿ ಕೆಲವು ಜನ ಈಗಲೂ ಕೂಡ ಬೇಸಿಕ್ ಸೆಟ್ ಫೋನ್ನ ಯೂಸ್ ಮಾಡ್ತಾರೆ ಡಬಲ್ ಒನ್ ಡಬಲ್ ಜೀರೋ ರೀತಿ ಬೇಸಿಕ್ ಸೆಟ್ಟನ್ನು ಅದು ತ್ರೀ ಜಿನೂ ಸಪೋರ್ಟ್ ಆಗಲ್ಲ ಬರೀ ಟೂ ಜಿ ನೆಟ್ವರ್ಕ್ ಸಪೋರ್ಟ್ ಆಗುತ್ತೆ ಆಯಿತಾ ಸೊ ಅಂಥವ್ರಿಗೆ ನೆಂಗನಸ್ದಾಗ ಅದು ಎಫೆಕ್ಟ್ ಆಗ್ಬೋದು ಈಗಂತೂ ಫೋರ್ ಜಿ ಸಪೋರ್ಟ್ ಆಗುವಂಥ ಬೇಸಿಕ್ ಸೆಟ್ ಫೋನ್ಗಳೆಲ್ಲ ಬಂದ್ಬಿಟ್ಟವೆ ಅದನ್ನು ಬೇಕಾದ್ರೆ ತಗೋಬೋದು ಒಟ್ಟಿಗಿದ್ನ ಇಂಪ್ಲಿಮೆಂಟ್ ಮಾಡ್ತಾರಲ್ವೋ ಗೊತ್ತಿಲ್ಲ ಗೌರ್ಮೆಂಟ್ನವ್ರು ಇದು ಸಜೆಷನ್ ಅಂತ ಕೊಟ್ಟಿದ್ದಾರೆ ಜಿಯೋದವ್ರಿಗೆ ಆಗೋಲ್ಲ ಏನಕ್ಕೆ ಅಂದರೆ ಅವ್ರದ್ದು ಟೂ ಜಿ ತ್ರೀ ಜಿ ನೆಟ್ವರ್ಕ್ ಇಲ್ಲ ಡೈರೆಕ್ಟಾಗಿ ಫೋರ್ ಜಿಯಿಂದನೇ ಬಂದಿದ್ದವರು ಬಟ್ ವಿ ಮತ್ತು ಏರ್ಟೆಲ್ ಅವ್ರಿಗೆ ಹೆವಿ ಎಫೆಕ್ಟ್ ಆಗುತ್ತೆ ಏನಕ್ಕೆ ಅಂದರೆ ಅವ್ರದ್ದು ಈಗಲೂ ಕೂಡ ಟೂ ಜಿ ತ್ರೀ ಜಿ ನೆಟ್ವರ್ಕ್ ಇದೆ ಸೊ ಈ ಕಾರಣದಿಂದ ಸೊ ಕಾರ್ ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ನವರು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈ ಆಪಲ್ ಕಾರನ್ನು ಲಾಂಚ್ ಮಾಡ್ತಾರೆ ಅನ್ನೋ ಒಂದು ನ್ಯೂಸು ತುಂಬ ದಿನಗಳಿಂದ ಓಡಾಡ್ತಾ ಇದೆ ಸೊ ರಿಪೋರ್ಟ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿ ತನಕ ಅವ್ರದ್ದು ಆಪಲ್ ಕಾರ್ ಬರಲ್ವಂತೆ ಅದು ಸೆಲ್ಫ್ ಡ್ರೈವಿಂಗ್ ಕಾರ್ ಆಗಿರತ್ತಂತೆ ಒಟ್ಟಿಗೆ ಗೊತ್ತಿಲ್ಲ ಇನ್ನೂ ಡಿಲೇ ಆದರೂ ಆಗ್ಬೋದು ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟು ಅಂತ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಫಾಝಿಲ್ ನಮ್ಮ ದೇಶದಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ವಾಚ್ ಬ್ರ್ಯಾಂಡ್ ಇದು ಆಯಿತಾ ಸೊ ರೀಸೆಂಟಾಗಿ ಸ್ಮಾರ್ಟ್ ವಾಚ್ ಫೀಲ್ಡ್ಗೂ ಕೂಡ ಎಂಟ್ರ್ ಆಗಿದ್ರು ಸೊ ಇದೀಗ ಸ್ವಲ್ಪ ದಿನ ಟ್ರೈ ಮಾಡಿದ್ರು ಸೊ ಇದೀಗ ಸ್ಮಾರ್ಟ್ ವಾಚ್ ಫೀಲ್ಡನ್ನು ಎಕ್ಸಿಟ್ ಆಗ್ತಾಯಿದ್ದಾರೆ ಇನ್ನು ಮೇಲೆ ಬರೀ ಟ್ರೆಡಿಷ್ನಲ್ ಅನಲಾಗ್ ವಾಚ್ಗಳನ್ನು ಇವರು ನಾರ್ಮಲ್ ಅವ್ರದ್ದು ಏನು ವಾಚ್ ಬರುತ್ತಲ್ವ ಟ್ರೆಡಿಷ್ನಲ್ಲು ಅದನ್ನೇ ಕಂಟಿನ್ಯೂ ಮಾಡ್ತಾರಂತೆ ಸೊ ಮೊಳೆ ಶೆವರ್ಟ್ ಹೆವಿ ಎಕ್ಸ್ಪೆನ್ಸಿವ್ ವಾಚ್ಗಳು ಅಲ್ಲ ಕಡಿಮೆ ಆಗುತ್ತೆ ಸಿಗಲ್ಲ ಅವ್ರದ್ದು ಇನ್ನು ಮುಂದಿನ ಮತ್ತು ಕೊನೆಯ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಅವ್ರದ್ದೆಲ್ಲ ಸ್ಮಾರ್ಟ್ಫೋನ್ನ ನಮ್ಮ ಭಾರತದಲ್ಲೇ ಅಸೆಂಬ್ಲಿ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಇದೀಗ ಲ್ಯಾಪ್ಟಾಪ್ಸನ್ನು ಕೂಡ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ ಈ ವರ್ಷದಿಂದ ನಂಗೆ ನನಸಂಗ್ ಅವ್ರೇನು ಇನಿಷಿಯೇಟಿವ್ ತೊಗೊಂಡು ಮಾಡ್ತಿಲ್ಲ ಗೌರ್ಮೆಂಟ್ನವರು ಫೋರ್ಸ್ಫುಲಿ ಮಾಡ್ತಾರೆ ಮಾಡ್ತಾಯಿದ್ರೆ ಏನಕ್ಕೆ ಅಂದರೆ ಇಂಪುಟ್ ಡ್ಯೂಟಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರು ಈ ಕಾರಣದಿಂದ ಅನಿವಾರ್ಯ ಕಾರಣಗಳಿಂದ ಈ ಕಂಪ್ನಿಗಳೆಲ್ಲ ನಮ್ಮ ದೇಶದಲ್ಲಿ ಅಸೆಂಬ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡ್ತದೆ ಅಷ್ಟೇ ಏನೂ ಇಲ್ಲ ಸೊ ಇದಿಷ್ಟು ಇವತ್ತಿನ ಟೆಕ್ನಿಕ್ಸ್ ಐ ಹೋಪ್ ನಿಮ್ಗೆ ಇವತ್ತಿನ ಅಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ನಿಕ್ನೂರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ